ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ನೆರೆಯಿಂದ ಹಾನಿಗೀಡಾದ ರಾಜ್ಯದ ಪುನರ್ ನಿರ್ಮಾಣಕ್ಕೆ ಸೆಪ್ಟೆಂಬರ್ 10 ಜಿಲ್ಲೆಯಲ್ಲಿ ಆರಂಭಗೊಳ್ಳಲಿದೆ ಪ್ರಚಾರ ಕಾರ್ಯ. ಜಿಲ್ಲಾ ಉಸ್ತುವಾರಿ ಸಚಿವ ಇ ಚಂದ್ರಶೇಖರನ್ ಮುಂದಾಳತ್ವ. ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಅವಲೋಕನಾ ಸಭೆಯಲ್ಲಿ ಕೈಗೊಳ್ಳಲಾಯಿತು ಈ ಮಹತ್ವದ ನಿರ್ಣಯ. ರೋಡ್ ಸೇಫ್ಟಿ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ 5 ದಿನಗಳ ಕಾಲ ನಡೆಯಲಿದೆ ಬೀದಿ ನಾಟಕ ಪ್ರದರ್ಶನ. ವಿದ್ಯಾನಗರದ ಸಿವಿಲ್ ಸ್ಟೇಷನ್ ಆವರಣದಲ್ಲಿ ಮಂಗಳವಾರ ನಡೆಯಿತು ಮೊದಲ ಪ್ರದರ್ಶನ. ತೈಲ ದರ ಏರಿಕೆ ಖಂಡಿಸಿ ಆಟೋ ಕಾರ್ಮಿಕ ಸಂಘಟನೆಗಳು ನಡೆಸಿದವು ಪ್ರತಿಭಟನೆ, ಸದಸ್ಯರು ಭಾಗಿ. ಸಿಪಿಐಎಂ ಕಾರ್ಯಕರ್ತ ಉದುಮದ ಎಂಬಿ ಬಾಲಕೃಷ್ಣನ್ ಕೊಲೆ ಪ್ರಕರಣ, ಆರೋಪಿಗಳ ಖುಲಾಸೆ, ಕಾಸರಗೋಡು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ತೀರ್ಪು. ಕಾನೂನುಬಾಹಿರವಾಗಿ ಓಡಾಡುವ ಆಟೋ ರಿಕ್ಷಾಗಳಿಗೆ ಬ್ರೇಕ್ ಹಾಕಲು ಬಸ್ ಮಾಲಕರ ಸಂಘ ಒತ್ತಾಯ. ಮಂಜೇಶ್ವರ ತಲಪ್ಪಾಡಿ ಖಾಸಗಿ ಬಸ್ ಮುಷ್ಕರ, 2ನೇ ದಿನವೂ ಪೂರ್ಣ. ಜಿಲ್ಲೆಯಲ್ಲೂ ಇಲಿ ಜ್ವರ ತಗುಲಿದವರು ಇರುವುದಾಗಿ ಸ್ಪಷ್ಟೀಕರಣ ನೀಡಿದ ಆರೋಗ್ಯ ಇಲಾಖೆ. ಸೂಕ್ತ ಜಾಗ್ರತೆಯಿಂದಿರಲು ಎಚ್ಚರಿಕೆ, ಸ್ವಚ್ಛತೆ ಕಾಪಾಡಲು ಮನವಿ. ನವಕೇರಳ ಬಂಪರ್ ಲಾಟ್ರಿ ಟಿಕೆಟ್ ಕಾಂಜಂಗಾಟ್ನಲ್ಲಿ ಬಿಡುಗಡೆ, ಕಂದಾಯ ಸಚಿವ ಇ ಚಂದ್ರಶೇಖರ್ನ ಉದ್ಘಾಟನೆ. ನೆರೆ ಸಂತ್ರಸ್ತರಿಗಾಗಿ ಸರ್ಕಾರದಿಂದ ಲಾಟ್ರಿ ಬಿಡುಗಡೆ. ಇದೀಗ ವಾರ್ತೆಗಳು ವಿವರವಾಗಿ. ನೆರೆ ಹಾವಳಿಯಿಂದ ತತ್ತರಿಸಿದ ರಾಜ್ಯದ ಪುನರ್ ನಿರ್ಮಾಣಕ್ಕೆ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯವು ಇದೇ ತಿಂಗಳ 10 ಆರಂಭಗೊಳ್ಳಲಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ದುರಂತ ನಿವಾರಣಾ ಅವಲೋಕನ ಸಭೆಯಲ್ಲಿ ಜಿಲ್ಲಾಡಳಿತ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಪ್ರಚಾರ ಕಾರ್ಯವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಇ ಚಂದ್ರಶೇಖರನ್ ಅವರ ಮೇಲ್ನೋಟದಲ್ಲಿ ನಡೆಯಲಿದೆ. ನೆರೆ ಹಾವಳಿಯಿಂದ ರಾಜ್ಯದ 11 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಹೊಂದಿದ ಪ್ರದೇಶಗಳು ಬಹುತೇಕ ಜಲಾವೃತವಾಗಿ ನಾಶಗೊಂಡಿವೆ. ಇವುಗಳನ್ನು ಪುನರ್ ನಿರ್ಮಿಸಿ ರಾಜ್ಯವನ್ನು ಮೇಲಕ್ಕೆತ್ತಲು ಜಿಲ್ಲೆಯಲ್ಲಿ ಪ್ರಚಾರವನ್ನು ನಡೆಸಲು ನಿರ್ಧರಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅವಲೋಕನ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೆಪ್ಟೆಂಬರ್ 10 ರಿಂದ 15 ತನಕ ಪ್ರಚಾರ ಅಭಿಯಾನ ಜಿಲ್ಲೆಯಾದ್ಯಂತ ಜರುಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಇ ಚಂದ್ರಶೇಖರನ್ ಅವರು ಪ್ರಚಾರ ಕಾರ್ಯಕ್ಕೆ ಚುಕ್ಕಾಣಿ ಹಿಡಿಯಲಿದ್ದಾರೆ. ಸಭೆಯಲ್ಲಿ ವಿವಿಧ ಇಲಾಖಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ದೌತ್ಯತ್ತಿಲ್ ಪಂಗು ചേരാൻ സാധ്യത ഉണ്ടാവോ? നിങ്ങളിൽ ഓരോരുത്തരും നിങ്ങൾക്ക് അറിയാവുന്ന, നിങ്ങൾക്ക് നല്ല ബന്ധമുള്ള, നല്ല ഹൃദയത്തിന്റെയും മനസ്സിന്റെയും ഉടമസ്ഥരായിട്ടുള്ള ആൾക്കാരുമായിട്ട് ഒന്ന് സംസാരിക്കുകയാണെങ്കിൽ ರಾಜ್ಯದ ಪುನರ್ ನಿರ್ಮಾಣಕ್ಕೆ ಎಲ್ಲಾ ಇಲಾಖೆಯು ಪರಸ್ಪರ ಸಹಕಾರ ನೀಡುವುದು ಅಗತ್ಯ ಎಂದು ಸ್ಥಳಾಡಳಿತ ಇಲಾಖಾ ವಿಶೇಷ ಕಾರ್ಯದರ್ಶಿ ಕೆ ಗೋಪಾಲಕೃಷ್ಣ ಭಟ್ ಸೂಚಿಸಿದ್ದಾರೆ. ಕಾನೂನಾತ್ಮಕವಾಗಿ ಅಲ್ಲದೆ ನಿರ್ಬಂಧವಾಗಿರುವ ನೆರವು ಯಾಚನೆ ಸಲ್ಲದು. ಸಹಾಯ ಹಸ್ತಾಂತರವು ಜಿಲ್ಲಾಡಳಿತದ ಮೂಲಕವಾದರೆ ಅದು ಗುರಿಯನ್ನು ತಲುಪಲು ಹೆಚ್ಚು ಅನುಕೂಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವಲೋಕನ ಸಭೆಯಲ್ಲಿ ಎಡಿಎಂಎನ್ ದೇವದಾಸ್, ಆರ್ಡಿಒ ಸಿಬಿಜು, ಡೆಪ್ಯೂಟಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ರಸ್ತೆ ಸುರಕ್ಷೆಯ ಬಗ್ಗೆ ತಿಳುವಳಿಕೆ ಮೂಡಿಸುವ ಸಲುವಾಗಿ 5 ದಿನಗಳಾಗಿ ನಡೆಸುವ ಇದು ರಸ್ತೆಯಾಗಿದೆ ಎಂಬ ಬೀದಿ ನಾಟಕ ಪ್ರದರ್ಶನ ಮಂಗಳವಾರ ಆರಂಭಗೊಂಡಿತು. ಜಿಲ್ಲಾಡಳಿತದ ವತಿಯಿಂದ ನಡೆಯುವ ನಾಟಕದ ಮೊದಲ ಪ್ರದರ್ಶನ ವಿದ್ಯಾನಗರದ ಸಿವಿಲ್ ಸ್ಟೇಷನ್ ಆವರಣದಲ್ಲಿ ನಡೆಯಿತು. ಕಾಸರಗೋಡು ಜಿಲ್ಲಾಡಳಿತ ಮಂಡಳಿಯ ಮುಂದಾಳತ್ವದಲ್ಲಿ ರಸ್ತೆ ಸುರಕ್ಷಾ ಅವೇರ್ನೆಸ್ ಕಾರ್ಯಕ್ರಮದ ಅಂಗವಾಗಿ 5 ದಿನಗಳಾಗಿ ನಡೆಯುವ ಬೀದಿ ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ಲಭಿಸಿತು. ಪೆರಿಯ ನಾಟಕ ರಂಗ ಕಲಾ ವೇದಿಕೆ ತಂಡದಿಂದ ಇದು ರಸ್ತೆಯಾಗಿದೆ ಎಂಬ ನಾಟಕದ ಮೊದಲ ಪ್ರದರ್ಶನ ಕಾಸರಗೋಡಿನ ಸಿವಿಲ್ ಸ್ಟೇಷನ್ ಆವರಣದಲ್ಲಿ ಪ್ರದರ್ಶನಗೊಂಡವು. ಅಬುಬಕರ್ ಹಾಜಿಯವರ ಮಗ ಜುನೈದ್ ರವರ ಗಾಡಿಯ ಬಗೆಗಿನ ಒಲವು ಉಂಟು ಮಾಡಿದ ದುರಂತದ ಚಿತ್ರಣವನ್ನು ನಾಟಕದಲ್ಲಿ ಹೆಣೆಯಲಾಗಿದೆ. ಇದರ ಉದ್ಘಾಟನಾ ಕಾರ್ಯವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ನಿರ್ವಹಿಸಿದರು. ನಾಟಕಕ್ಕೆ ಕತೆ ಹೆಣದವರು ಜಿಲ್ಲಾ ಕ್ರೈಂ ಬ್ರಾಂಚ್ ಅಧಿಕಾರಿ ರಾಮಕೃಷ್ಣ ಚಾಲಿಯಂಗಾಲ್, ನಾಟಕವನ್ನು ನಿರ್ದೇಶಿಸಿದವರು ದಿವಾಕರ ಚಾಲಿಯಂಗಾಲ್, ಸಂಗೀತ ನಿರ್ದೇಶಕ ಬಾಲಕೃಷ್ಣ ಆಲಂಗೋಡ್ ಆಗಿದ್ದಾರೆ. ಪಾತ್ರಧಾರಿಗಳಾಗಿ ಕೆಪಿ ಬಾಲಕೃಷ್ಣ, ಮೋಹನ ಪೆರಿಯ, ಕುಂಜರಾಮ ಪೆರಿಯ, ಮಣಿಕಂಠಾಡ್ಕ, ರಾಜೀವ, ಪದ್ಮನಾಭ, ವಿಜಯನ್ ಮಾಧವ, ನೆಲ್ಸನ್, ಗಂಗಾಧರ, ಚಂದ್ರನ್ ಮೊದಲಾದವರಿದ್ದಾರೆ. ಜಿಲ್ಲೆಯ 25 ಕೇಂದ್ರಗಳಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿವೆ. ನ್ಯೂಸ್ ಬ್ಯೂರೋ ಕಾಸರಗೋಡು.
ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಖಂಡಿಸಿ ಸಂಯುಕ್ತ ಆಟೋ ಕಾರ್ಮಿಕ ಯೂನಿಯನ್ನ ಮುಂದಾಳತ್ವದಲ್ಲಿ ಕಾಸರಗೋಡಿನಲ್ಲಿ ಪ್ರತಿಭಟನಾ ರ್ಯಾಲಿ ಹಾಗೂ ಸಭೆ ನಡೆಯಿತು. ನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಸಿಐಟಿಯು ಹಾಗೂ ಎಐಟಿಯುಸಿ ಸಂಘಟನೆಗಳ ಸದಸ್ಯರು ಪಾಲ್ಗೊಂಡರು. ಕಳೆದೊಂದು ವಾರದಿಂದ ದಿಢೀರಾಗಿ ಏರಿಕೆಯಾದ ಡೀಸೆಲ್ ಹಾಗೂ ಪೆಟ್ರೋಲ್ ದರದಿಂದಾಗಿ ಆಟೋ ವಲಯಗಳಿಗೆ ತೊಡಕುಂಟಾಗಿವೆ. ಈ ಹಿನ್ನೆಲೆಯಲ್ಲಿ ಆಟೋ ಕಾರ್ಮಿಕ ಯೂನಿಯನ್ ಸಿಐಟಿಯು ಹಾಗೂ ಎಐಟಿಯುಸಿ ಜಂಟಿಯಾಗಿ ಕಾಸರಗೋಡು ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದವು. ಇದರ ಮುನ್ನುಡಿಯಾಗಿ ಪೇಟೆಯಲ್ಲಿ ರ್ಯಾಲಿ ನಡೆಯಿತು. ಬಳಿಕ ನಡೆದ ಪ್ರತಿಭಟನಾ ಸಭೆಯನ್ನು ಮಣಿಕಂಠ ಚಿಟ್ಟುಂಗುಯಿ ಉದ್ಘಾಟಿಸಿದರು. ಕೆ ಪುರುಷೋತ್ತಮ ಅಧ್ಯಕ್ಷತೆ ವಹಿಸಿದರು. ಎನ್ ರಾಘವ, ಆದಮ್, ಉದಯಕುಮಾರ್, ಸಮೀರ್, ಎ ಶಾಫಿ ಮೊದಲಾದವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಹಾಗೂ ಎಐಟಿಯುಸಿಯ ಹಲವಾರು ಮಂದಿ ಕಾರ್ಯಕರ್ತರು ಭಾಗಿಯಾದರು. ಉದುಮದಲ್ಲಿ ಸಿಪಿಎಂ ಕಾರ್ಯಕರ್ತ ಎಂಬಿ ಬಾಲಕೃಷ್ಣನ್ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಲಾಗಿದೆ. ಕಾಸರಗೋಡು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು ಆರೋಪಿಗಳನ್ನು ಬಿಡುಗಡೆಗೊಳಿಸಿ ತೀರ್ಪು ನೀಡಿದೆ. 2013 ಸೆಪ್ಟೆಂಬರ್ 16 ತಿರುವೋಣಂ ದಿನದಂದು ರಾತ್ರಿ ಸಮೀಪದ ಮರಣದ ಮನೆಯೊಂದಕ್ಕೆ ಹೋಗಿ ಸ್ಕೂಟರ್ನಲ್ಲಿ ಹಿಂತಿರುಗುತ್ತಿದ್ದ ವೇಳೆ ಟೆಂಪೋ ಚಾಲಕನಾಗಿರುವ ಬಾಲಕೃಷ್ಣನ್ರನ್ನು ಇರಿದು ಕೊಲೆಗೈಯಲಾಗಿತ್ತು. ಆರ್ಯಡ್ಕ ಬಾರ ಎಂಬಲ್ಲಿಯ ಸರ್ಕಾರಿ ಎಲ್ಪಿ ಶಾಲೆಯ ಸಮೀಪ ತಡೆದು ನಿಲ್ಲಿಸಿ ಕಡಿದು ಆರೋಪಿಗಳು ಕೊಲೆಗೈದಿದ್ದರೆಂದು ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಯೂತ್ ಕಮಿಟಿ ಬೂತ್ ಸಮಿತಿ ಅಧ್ಯಕ್ಷ ಮಾಂಗಾಡ್, ಆರ್ಯಡ್ಕ ಕಾಲನಿಯ ಪ್ರಜಿತ್ ಎಂಬ ಕುಟ್ಟಾಪಿ, ಆರ್ಯಡ್ಕ ಕಾಲನಿಯ ಎ ಕೆ ರಂಜಿತ್, ಆರ್ಯಡ್ಕದ ಎ ಸುರೇಶ್, ಉದುಮಾ ನಾಲಂಬಾದುಕಲ್ನ ಯು ಸಿ ಜಯನ್, ಆರ್ಯಡ್ಕ ಶ್ಯಾಮ್ ಮೋಹನ್, ಮಜೀದ್, ಶಿಬು, ಕಡವಂಗಾನ ಈ ಕೊಲೆ ಪ್ರಕರಣದ ಆರೋಪಿಗಳಾಗಿದ್ದಾರೆ. ಈ ಪೈಕಿ ಕುಟ್ಟಾಪಿ ಎಂದು ಕರೆಯಲ್ಪಡುತ್ತಿದ್ದ ಪ್ರಜಿತ್ ಬಾವಿಗೆ ಬಿದ್ದು ಮೃತಪಟ್ಟಿದ್ದನು. ಕಾಸರಗೋಡು ಮಾಂಗಾಡಲ ബാലകൃഷ്ണനെ സി പി എം പ്രവർത്തന ബാലകൃഷ്ണനെ കുത്തിക്കൊലപ്പെടുത്തിയ കേസിൽ ഒന്നാം പ്രതി എന്ന് പറയുന്ന ബാലകൃഷ്ണൻ്റെ ഹൃദയത്തോളം എത്തിയ മരണകാരണമായ കുത്തി ഏൽപ്പിച്ചു എന്ന് പറയുന്ന ഒന്നാം പ്രതി കേസിൻ്റെ വിചാരണ ഇരിക്കൽ തന്നെ മരണപ്പെടുകയുണ്ടായി. അദ്ദേഹത്തിനോട് ചാർജ് അപേറ്റ് ചെയ്ത് പോയി ചെയ്തിട്ടുള്ളതും പിന്നീട് ബാക്കിയുള്ള പ്രതികളെ കോടതി ഇപ്പോൾ നിലവിലുള്ള തെളിവിൻ്റെ അടിസ്ഥാനത്തിൽ കുറ്റക്കാരല്ല എന്നാണ് കണ്ടെത്തിയിട്ടുള്ളത്. അപ്പോൾ അത് തെളിവിനെ കോടതി പരിശോധിച്ചതിന് എന്താണ് എന്നുള്ളത് വിധി പകർപ്പ് കിട്ടിയതിന് ശേഷം പരിശോധിച്ച് അതിന് തുടർ നടപടി എടുക്കുന്നതാണ്. അന്ന് ഹൊസദുർഗ സി ഐ ആകിയ ഈഗിന കാഞ്ഞങ്ങാട് ഡി വൈ എസ് പി പി കെ സുധാകരൻ ഈ പ്രകരണത്തെ തനിക്ക് നടത്തി ഹൊസദുർഗ ജുഡീഷ്യൽ പ്രഥമ ദർജ മാജിസ്ട്രേറ്റ് എരടനേ ന്യായാലയക്ക് ദോഷാരോപ പട്ടി സല്ലിസിദ്ദരു. ಕಾನೂನುಬಾಹಿರವಾಗಿ ಓಡಾಡುತ್ತಿರುವ ಆಟೋಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿ ಬಸ್ ಮಾಲಕರ ಸಂಘದಿಂದ ತಲಪಾಡಿ ಮಂಜೇಶ್ವರ ಬಸ್ಸುಗಳು ನಡೆಸುತ್ತಿರುವ ಸಂಚಾರ ಮಟಕ ಮುಷ್ಕರ ಎರಡನೇ ದಿನಕ್ಕೆ ಕಾಲಿರಿಸಿದೆ. ಮುಷ್ಕರದಿಂದಾಗಿ ಮಂಜೇಶ್ವರ ಒಳಪೇಟೆ ಹಾದಿಯಾಗಿ ಸಾಗಬೇಕಾದ ಪ್ರಯಾಣಿಕರಿಗೆ ತೊಡಕುಂಟಾಯಿತು. ಕಾನೂನುಬಾಹಿರವಾಗಿ ಸಂಚರಿಸುತ್ತಿರುವ ಆಟೋ ರಿಕ್ಷಾಗಳ ವಿರುದ್ಧ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಹೊಸಂಗಡಿ ಜಂಕ್ಷನ್ನಿಂದ ಮಂಜೇಶ್ವರ ಒಳಪೇಟೆ ದಾರಿಯಾಗಿ ತಲಪಾಡಿಗೆ ಸಂಚರಿಸುವ ಬಸ್ ಸಂಚಾರವನ್ನು ಮೊಟಕುಗೊಳಿಸಿ ಬಸ್ ಮಾಲಕರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಮಂಗಳವಾರಕ್ಕೆ ಎರಡನೇ ದಿನ ತಲುಪಿದೆ. ಹೀಗೆ ಅನಧಿಕೃತವಾಗಿ ಆಟೋ ರಿಕ್ಷಾಗಳು ಸಂಚರಿಸುವುದರಿಂದ ಬಸ್ಸುಗಳಿಗೆ ಜನರಿಲ್ಲದೆ ನಷ್ಟ ಉಂಟಾಗುತ್ತಿದೆ ಎಂಬುದು ಬಸ್ ಮಾಲಕರ ಆರೋಪವಾಗಿದೆ. ಮಂಗಳವಾರ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಬುಧವಾರದಿಂದ ಮಂಜೇಶ್ವರ ತಾಲೂಕಿನಾದ್ಯಂತ ಬಸ್ ಸಂಚಾರ ಮೊಟಕುಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗುವುದಾಗಿ ಮಂಜೇಶ್ವರ ತಾಲೂಕು ಬಸ್ ಮಾಲಕರ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಅಳ್ವಾಮಿ ಪದವು ಹೇಳಿದ್ದಾರೆ. ಬಸ್ಸು ಮೊಟಕುಗೊಂಡಿರುವ ಹಿನ್ನೆಲೆಯಲ್ಲಿ ಮಂಜೇಶ್ವರ ಒಳಪೇಟೆಯಲ್ಲಿರುವ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಪರದಾಡುತ್ತಿರುವ ದೃಶ್ಯ ಕಂಡುಬಂತು. ಅದೇ ರೀತಿ ಆಸ್ಪತ್ರೆಗೆ ಹಾಗೂ ಇನ್ನಿತರ ಅಗತ್ಯಗಳಿಗೆ ತೆರಳಬೇಕಾದವರು ಬಸ್ ಇಲ್ಲದೆ ಪರದಾಡುತ್ತಿದ್ದರು. ಅಬ್ದುಲ್ ರಹಮಾನ್ ಉದ್ಯ ಅವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕಾಸರಗೋಡು ನಗರದ ಮಾಮಾ ರೆಸ್ಟೋರೆಂಟ್ನ ವತಿಯಿಂದ ಹಸುವೆಗೊಂದು ಸಾಂತ್ವನ ಎಂಬ ಯೋಜನೆಯನ್ನು ಆರಂಭಿಸಲಾಗಿದೆ. ಯೋಜನೆಯ ಉದ್ಘಾಟನೆ ಹಾಗೂ ಮೊದಲ ಆಹಾರ ವಿತರಣೆ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು. ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಕಾಸರಗೋಡು ಪ್ರೆಸ್ ಕ್ಲಬ್ ರಸ್ತೆಯಲ್ಲಿರುವ ಮಾಮಾ ರೆಸ್ಟೋರೆಂಟ್ ಹಸಿವಿಗೊಂದು ಸಾಂತ್ವನ ಯೋಜನೆಗೆ ಚಾಲನೆ ನೀಡಿದೆ. ಈ ಯೋಜನೆಯ ಮೊದಲ ಆಹಾರ ವಿತರಣಾ ಕಾರ್ಯಕ್ರಮ ಹಾಗೂ ಉದ್ಘಾಟನೆ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆಯಿತು. ಶಾಸಕ ಎನ್ನಿ ನೆಲ್ಲಿಕುಂದ್ ಯೋಜನೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ಬಿಷಪ್ ಸಹಿಚ್ ಜೀವಿಕ್ಕುವ ಒರಾಳು ಉಂಟಾಗಾನ್ ಪಾಡಿಲ್ಲ ಎಂದಾನ್. ಕಾಸರಗೋಡೂ ಅಂಗನೆಯುಳ್ಳ ಒಂದು ನಗರವಾಗಿ ತೀರಣಮೆನ್ನದಾನ ನಮ್ಮದೇ ಎಲ್ಲರೂಡೆಯೂ ಆಗ್ರಹ. ഒരു വിശപ്പ് രഹിത കാസർഗോഡിന് വേണ്ടി നമ്മളെല്ലാവരും പരിശ്രമിക്കേണ്ടിയിരിക്കുന്നു. ഒരു ജനപ്രതിനിധി എന്ന നിലയിൽ ഞാൻ കുറേ കാലമായി എൻ്റെ മനസ്സിൽ ഇങ്ങനെ കൊണ്ടു നടക്കുന്ന ഒരു സ്വപ്നമാണ് ഇത്, വിശപ്പ് രഹിത കാസർഗോഡ്. അപ്പോൾ ആ സ്വപ്നത്തിൻ്റെ സാക്ഷാത്കാരത്തിന് വേണ്ടി ഇപ്പോൾ മാമാസ് റെസ്റ്റോറൻറ്റ് മുന്നോട്ട് വന്നു എന്നത് ഏറ്റവും സന്തോഷകരമായ കാര്യമാണ്. അപ്പോൾ ഒരു വിശപ്പ് രഹിത കാസർഗോഡ് കെട്ടിപ്പടുക്കുവാനുള്ള ശ്രമത്തിന് തീർച്ചയായും ഇത് വലിയൊരു സംഭാവന നൽകുമെന്ന കാര്യത്തിൽ യാതൊരു സംശയവുമില്ല. മാമാസ് റെസ്റ്റോറൻറ്റിൻ്റെ ഉടമകളെ, അതിന് പിന്നിൽ പ്രവർത്തിക്കുന്ന ആളുകൾ, പ്രത്യേകിച്ച് നമ്മുടെ കൂടെ നിൽക്കുന്ന മാമയെ, നമ്മുടെ എല്ലാവരുടെയും ഗ്രാൻഡ് മദറാണിത് മാമയാണ്. ഈ മാമയെയും മാമയുടെ കൂടെ നിൽക്കുന്ന എല്ലാവരെയും ഈ അവസരത്തിൽ ഖദീജ ഹജ്ജുമ്മ,
ಆಶಿಕ್ ಪುತ್ತೂರು, ಹಾಶಿಂ ನಾಯ್ಮಾರ್ ಮೂಲೆ, ರಫೀಕ್ ಅಣಂಗೂರು, ರಜಾಕ್ ಪೆರಿಯಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಹಸಿವೆಯಿಂದ ಬಳಲುತ್ತಿರುವವರಿಗೆ ಸಾಂತ್ವನ ನೀಡುವ ಉದ್ದೇಶದಿಂದ ರೆಸ್ಟೋರೆಂಟ್ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. ಜಿಲ್ಲೆಯಲ್ಲೂ ಇಲಿ ಜ್ವರ ಕಾಣಿಸಿಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಎಚ್ಚರ ಕ್ರಮಗಳನ್ನು ಎಲ್ಲರೂ ಅನುಸರಿಸಬೇಕೆಂದು ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಎ.ಟಿ. ಮನೋಜ್ ಕುಮಾರ್ ಸೂಚಿಸಿದ್ದಾರೆ. ತ್ಯಾಜ್ಯ ನೀರಿನ ಸಂಪರ್ಕದಿಂದ ಸಾಧ್ಯವಾದಷ್ಟು ದೂರ ಇರಲು ಅವರು ಸಲಹೆ ನೀಡಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲೂ ಇಲಿ ಜ್ವರ ದಾಖಲಾಗಿರುವುದಾಗಿ ಆರೋಗ್ಯ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಕಿನಾನೂರು, ಕರಿಂದಳ, ಕಾಂಜಂಗಾಡು ನಗರಸಭೆ, ಪನತ್ತಡಿ, ಪಾಣತ್ತೂರು, ಪುಲ್ಲೂರು, ಪೆರಿಯ ಪಂಚಾಯತ್ಗಳಲ್ಲಿ ಇಲಿ ಜ್ವರ ದಾಖಲಾಗಿರುವುದಾಗಿ ಖಚಿತಪಡಿಸಲಾಗಿದೆ. ಸಾಧಾರಣ ಆಯಿತು ಎಲಿಪ್ಪನಿ ರಿಪ್ಪೋರ್ಟ್ ചെയ്യുന്നത് ജൂൺ ജൂലൈ ഓഗസ്റ്റ് സെപ്റ്റംബർ മാസങ്ങളിലാണ്. നമ്മുടെ ജില്ലയിലെ കണക്കെടുക്കുകയാണെങ്കിൽ നമുക്ക് വിദേശം 31 സസ്പെക്റ്റഡ് എലിപ്പനി കേസുകൾ റിപ്പോർട്ട് ചെയ്തിട്ടുണ്ട്. അതുപോലെ തന്നെ നമ്മളിപ്പോൾ കണക്ക് നോക്കുകയാണെങ്കിൽ 2017 നമുക്ക് ഇതേ സെപ്റ്റംബർ വരെ 28 കേസുകൾ റിപ്പോർട്ട് ചെയ്തിട്ടുണ്ട്. 2016 29 കേസുകൾ റിപ്പോർട്ട് ചെയ്തിട്ടുണ്ട്. ചെറിയൊരു വർധനവ് ഈ വർഷം നമുക്ക് എലിപ്പനിയിൽ കാണപ്പെടുന്നുണ്ട്. എലിപ്പനിക്കെതിരായ ഗുളിക ഡോക്സി സൈക്ലിൻ ആഴ്ചയിൽ 200 ഒരു ദിവസം 200 മില്ലിഗ്രാം കഴിക്കുകയാണെങ്കിൽ നമുക്ക് ഈ അസുഖം ഫലപ്രദമായിട്ട് തടയാൻ കഴിയുന്ന പ്രതിരോധിക്കാൻ കഴിയുന്നതാണ്. ಅಗತ್ಯವಾದ ಮುಂಜಾಗರೂಕತಾ ಕ್ರಮ ಹಾಗೂ ಪ್ರತಿರೋಧ ಚುಚ್ಚುಮದ್ದುಗಳನ್ನು ಉಪಯೋಗಿಸಿದರೆ ಇಲಿ ಜ್ವರ ಬರದಂತೆ ತಡೆಯಬಹುದು ಎಂದು ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಎ.ಟಿ. ಮನೋಜ್ ರವರು ಸ್ಪಷ್ಟನೆ ನೀಡಿದ್ದಾರೆ. ನವಕೇರಳ ಬಂಪರ್ ಲಾಟ್ರಿ ಟಿಕೆಟ್ನ ಬಿಡುಗಡೆ ಕಾರ್ಯ ಕಾಂಜಂಗಾಡಿನಲ್ಲಿ ಜರುಗಿತು. ನೆರೆ ಸಂತ್ರಸ್ತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟಿನಲ್ಲಿ ಸರ್ಕಾರ ಈ ಟಿಕೆಟ್ಗಳನ್ನು ಬಿಡುಗಡೆ ಮಾಡಿದ್ದು, ಇದರ ಉದ್ಘಾಟನಾ ಕಾರ್ಯವನ್ನು ರಾಜ್ಯ ಕಂದಾಯ ಸಚಿವ ಇ. ಚಂದ್ರಶೇಖರನ್ ನಿರ್ವಹಿಸಿದರು. ನೆರೆಯಿಂದಾಗಿ ತತ್ತರಿಸಿದ ಕೇರಳದ ಪುನರ್ ನಿರ್ಮಾಣಕ್ಕಾಗಿ ಸರ್ಕಾರ ಹೊರಡಿಸಿರುವ ನವಕೇರಳ ಬಂಪರ್ 2018 ಲಾಟರಿ ಟಿಕೆಟ್ನ ಉದ್ಘಾಟನಾ ಕಾರ್ಯ ಕಾಂಜಂಗಾಡಿನಲ್ಲಿ ಜರುಗಿತು. ಟಿಕೆಟ್ ಬಿಡುಗಡೆ ಕಾರ್ಯವನ್ನು ರಾಜ್ಯ ಕಂದಾಯ ಸಚಿವ ಇ. ಚಂದ್ರಶೇಖರನ್ ನಿರ್ವಹಿಸಿದರು. നമ്മുടെ കേരളീയ സമൂഹത്തിൽ വലിയൊരു വിഭാഗം ആളുകളുടെ ഇടപെടലുണ്ട്. ഇതെല്ലാം ഉണ്ടായതുകൊണ്ടാണ് ഇത്ര വലിയ ഒരു പ്രളയവും ദുരന്തവും വന്നിട്ട് ആരംഭേന നമ്മുടെ സംസ്ഥാനത്ത് ജീവൻ പൊലിഞ്ഞു പോയവരുടെ എണ്ണം കുറക്കാൻ ഇത്രയും ಕಾಂಜಂಗಾಡ್ನ ಮಿನಿ ಸಿವಿಲ್ ಸ್ಟೇಷನ್ ಕಾರ್ಪೊರೇಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭಾಧ್ಯಕ್ಷ ವಿ ವಿ ರಮೇಶ್ ರವರು ನಿರ್ವಹಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ. ಸಜಿತ್ ಬಾಬು ಅವರು ಮೊದಲ ಮಾರಾಟ ಪ್ರಕ್ರಿಯೆಯನ್ನು ನಡೆಸಿದರು. ನಗರಸಭಾ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುರಿಯನಾಬಿ, ಜಿಲ್ಲಾ ಲಕ್ಕಿ ಡ್ರಾ ಅಧಿಕಾರಿ ಎಂ ಕೃಷ್ಣರಾಜ, ಲಕ್ಕಿ ಡ್ರಾ ಕ್ಷೇಮನಿಧಿ ಬೋರ್ಡ್ ಸದಸ್ಯ ಬಿ. ಬಾಲನ್, ಯೂನಿಯನ್ ಸದಸ್ಯರುಗಳಾದ ಎ. ಮಧುಸೂದನ ನಂಬಿಯಾರ್, ಕೆ. ಎಂ. ಶ್ರೀಧರನ್, ಉಮೇಶ್ ಸತ್ಯನಾಥ್ ಮೊದಲಾದವರು ಮಾತನಾಡಿದರು. ಕೇರಳ ಪ್ರವಾಸಿ ಸಂಘದ ಬೆಲ್ಲ ಗ್ರಾಮ ಸಮ್ಮೇಳನ ಕಾಂಜಂಗಾಡ್ನ ಅದಿಯಾಂಬೂರ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪ್ರವಾಸಿ ಕ್ಷೇಮ ನಿಧಿ ಪಿಂಚಣಿಯನ್ನು 3,000 ರೂಪಾಯಿಗೇರಿಸಲು ಸರ್ಕಾರದ ಮುಂದೆ ಮನವಿ ಮಾಡಲು ನಿರ್ಣಯ ಕೈಗೊಳ್ಳಲಾಯಿತು. ಕೇರಳ ಪ್ರವಾಸಿ ಸಂಘ ಬೆಲ್ಲ ಗ್ರಾಮ ಸಮಿತಿಯ ಮುಂದಾಳತ್ವದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಯಿತು. ಕಾಂಜಂಗಾಡ್ನ ಅದಿಯಾಂಬೂರು ಬಾಲಬೋಧಿನಿ ವಾಚನಾಲಯದಲ್ಲಿ ಕಾರ್ಯಕ್ರಮ ನಡೆಯಿತು. ಸಮ್ಮೇಳನವನ್ನು ಕೇರಳ ಪ್ರವಾಸಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಿ. ಚಂದ್ರಣ್ಣ ಅವರು ಉದ್ಘಾಟಿಸಿದರು. ಕೇರಳ ಪ್ರವಾಸ ಸಂಘದ ಬಲ್ಲ ಗ್ರಾಮ ಸಮಿತಿಯ ಕಾರ್ಯದರ್ಶಿ ಎಂ. ಗಂಗಾಧರ್, ಜಿಲ್ಲಾ ಸಮಿತಿ ಸದಸ್ಯ ನಿತಿನ್ ಜಿತ್, ಕಾಂಜಂಗಾಡು ವಲಯ ಕಾರ್ಯದರ್ಶಿ ಸಾಜಿ ಎಡಮುಂಡ, ಸಿ. ಶಶಿಧರ, ಬಿ. ಎಂ. ಕೃಷ್ಣ, ಗೋಪಿ, ಬಿ. ಬಾಬು ಮೊದಲಾದವರು ಮಾತನಾಡಿದರು. ಸಮ್ಮೇಳನದಲ್ಲಿ ಪ್ರವಾಸಿ ಕ್ಷೇಮ ನಿಧಿ ಪಿಂಚಣಿಯನ್ನು 3,000 ರೂಪಾಯಿಗೇರಿಸಬೇಕೆಂಬ ಮನವಿಯನ್ನು ಸರ್ಕಾರದ ಮುಂದಿಡಲು ನಿರ್ಣಯ ಕೈಗೊಳ್ಳಲಾಯಿತು. ಅಜಾನೂರು ಕಡಲ ತೀರದ ಸೌಹಾರ್ದ ಕೂಟದ ಉದ್ಘಾಟನಾ ಕಾರ್ಯ ಕಳೆದ ದಿನ ಜರುಗಿತು. ಸಮಾರಂಭದಲ್ಲಿ ನೆರೆ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಂಡ 32 ಮಂದಿ ಬೆಸ್ತರನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಶಾಲು ಹೊದಿಸಿ ಅಭಿನಂದಿಸಿದರು. ಅಜಾನೂರು ಕಡಲ ತೀರದ ಸೌಹಾರ್ದ ಕೂಟದ ಉದ್ಘಾಟನಾ ಕಾರ್ಯ ನೆರವೇರಿತು. ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎಸ್. ಶ್ರೀನಿವಾಸ್ ಅವರು ಚಾಲನೆ ಇತ್ತು. ಗಂಗೆ ಸ್ವರ್ಗದಿಂದ ಬರಟೆ ಎಂಟೆ ಜಟೆ ಅದನ್ನ ಮಡಿಗೆ ವರಿ ಅದು ಒಂದ ಅದನ್ನ ಸ್ಪೀಡ್ ಎಲ್ಲ ಕೊರೆಯು ಅದೊಂದು ಎಂಟೆ ಮುಡಿ ವರಿ ಬರಟೆ ಎಂದಿಕ್ಕಾಣ ಶಿವನ್ ಬರಣದು
ആ സമയത്ത് അങ്ങനെ അങ്ങനെ ചെയ്തുകൊണ്ട് ഇപ്പോൾ ഗംഗ ശിവന്റെ ജെട്ടി ജട മുടി വരെയാണ് ഭൂമിക്കത്തേക്ക് വന്നത്. അത് വന്നത് കൊണ്ട് ഒരുപാട് സ്പീഡായിട്ട് വന്നിട്ടില്ല, വളരെ സ്ലോ ആയിട്ട് വന്നു. വളരെ സ്ലോ ആയിട്ട് വന്നത് കൊണ്ട് വലിയ പ്രളയം ഉണ്ടായിട്ടില്ല, കൂടുതൽ ആൾക്കാർ മരിച്ചിട്ടില്ല, അല്ലെങ്കിൽ ഒരുപാട് ആൾക്കാർ മരിച്ചു പോകാനില്ല. അങ്ങനെയുള്ള ഒരു വലിയ കാര്യമാണ് ഇവിടുത്തെ മത്സ്യത്തൊഴിലാളികൾ ചെയ്തത്. ഈ മത്സ്യത്തൊഴിലാളികൾ പോയിട്ടില്ലെങ്കിൽ ഈ ദുരന്തത്തിൽ ഒരുപാട് ആൾക്കാർ മരിച്ചു പോകാനില്ല. അങ്ങനെ ഒരു നിസ്വാർത്ഥമായ ഒരു സേവനം കൊണ്ട് മാത്രമാണ്, ഇവരുടെ സേവനം കൊണ്ട് മാത്രമാണ് അത്ര ആൾക്കാരുടെ ജീവൻ രക്ഷിക്കാൻ സാധിക്കുന്നത്. ಈ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಂಡು ಜನರನ್ನು ರಕ್ಷಿಸಿದ 32 ಮಂದಿ ಬೆಸ್ತರನ್ನು ಸನ್ಮಾನಿಸಲಾಯಿತು. ಸೌಹಾರ್ದ ಕೂಟದ ಅಧ್ಯಕ್ಷ ಹಮೀದ್ ಹಾಜಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಅಜಾನೂರು ಪಂಚಾಯತ್ ಅಧ್ಯಕ್ಷ ಪಿ ದಾಮೋದರ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಉಳಿದಂತೆ ಸ್ವಾಮಿ ಪ್ರೇಮಾನಂದ, ಮೆಟ್ರೋ ಮೊಹಮ್ಮದ್ ಹಾಜಿ, ಫಾದರ್ ಸ್ಟೀಫನ್ ಮ್ಯಾಥ್ಯೂ, ಎಜಿ ಸಂಶುದ್ದೀನ್, ಯು ವಿ ಬಶೀರ್, ಎ ಪಿ ರಾಜನ್ ಮೊದಲಾದವರು ಉಪಸ್ಥಿತರಿದ್ದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನೆರೆಯಿಂದ ಹಾನಿಗೀಡಾದ ರಾಜ್ಯದ ಪುನರ್ ನಿರ್ಮಾಣಕ್ಕೆ 10 ಸೆಪ್ಟೆಂಬರ್ ಜಿಲ್ಲೆಯಲ್ಲಿ ಆರಂಭಗೊಳ್ಳಲಿದೆ ಪ್ರಚಾರ ಕಾರ್ಯ. ಜಿಲ್ಲಾ ಉಸ್ತುವಾರಿ ಸಚಿವ ಇ ಚಂದ್ರಶೇಖರನ್ ಮುಂದಾಳತ್ವ. ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಅವಲೋಕನ ಸಭೆಯಲ್ಲಿ ಕೈಗೊಳ್ಳಲಾಯಿತು ಈ ಮಹತ್ವದ ನಿರ್ಣಯ. ರೋಡ್ ಸೇಫ್ಟಿ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ 5 ದಿನಗಳ ಕಾಲ ನಡೆಯಲಿದೆ ಬೀದಿ ನಾಟಕ ಪ್ರದರ್ಶನ. ವಿದ್ಯಾನಗರದ ಸಿವಿಲ್ ಸ್ಟೇಷನ್ ಆವರಣದಲ್ಲಿ ಮಂಗಳವಾರ ನಡೆಯಿತು ಮೊದಲ ಪ್ರದರ್ಶನ. ತೈಲ ದರ ಏರಿಕೆ ಖಂಡಿಸಿ ಆಟೋ ಕಾರ್ಮಿಕ ಸಂಘಟನೆಗಳು ನಡೆಸಿದವು ಪ್ರತಿಭಟನೆ, ಸದಸ್ಯರು ಭಾಗಿ. ಸಿಪಿಐಎಂ ಕಾರ್ಯಕರ್ತ ಉದುಮದ ಎಂಬಿ ಬಾಲಕೃಷ್ಣನ್ ಕೊಲೆ ಪ್ರಕರಣ, ಆರೋಪಿಗಳ ಖುಲಾಸೆ, ಕಾಸರಗೋಡು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ತೀರ್ಪು. ಕಾನೂನುಬಾಹಿರವಾಗಿ ಓಡಾಡುವ ಆಟೋ ರಿಕ್ಷಾಗಳಿಗೆ ಬ್ರೇಕ್ ಹಾಕಲು ಬಸ್ಸು ಮಾಲಕರ ಸಂಘ ಒತ್ತಾಯ. ಮಂಜೇಶ್ವರ ತಲಪ್ಪಾಡಿ ಖಾಸಗಿ ಬಸ್ ಮುಷ್ಕರ, 2ನೇ ದಿನವೂ ಪೂರ್ಣ. ಜಿಲ್ಲೆಯಲ್ಲೂ ಇಲಿ ಜ್ವರ ತಗುಲಿದವರು ಇರುವುದಾಗಿ ಸ್ಪಷ್ಟೀಕರಣ ನೀಡಿದ ಆರೋಗ್ಯ ಇಲಾಖೆ. ಸೂಕ್ತ ಜಾಗ್ರತೆಯಿಂದಿರಲು ಎಚ್ಚರಿಕೆ, ಸ್ವಚ್ಛತೆ ಕಾಪಾಡಲು ಮನವಿ. ನವಕೇರಳ ಬಂಪರ್ ಲಾಟ್ರಿ ಟಿಕೆಟ್ ಕಾಂಜಂಗಾಡ್ನಲ್ಲಿ ಬಿಡುಗಡೆ, ಕಂದಾಯ ಸಚಿವ ಇ ಚಂದ್ರಶೇಖರ್ನ ಉದ್ಘಾಟನೆ. ನೆರೆ ಸಂತ್ರಸ್ತರಿಗಾಗಿ ಸರ್ಕಾರದಿಂದ ಲಾಟ್ರಿ ಬಿಡುಗಡೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.